ಹಾಯ್ ನಮಸ್ತೆ, ನಾನು ನಿಮ್ಮ ಸುರೇಶ್ ರಾಯ್. ಸುಮಾರು 2001 2021 ಹಲವಾರು ಧಾರಾವಾಹಿಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ನನ್ನನ್ನು ನೋಡಿರ್ತೀರ. ಈಗ ಕಾದಂಬರಿ ಅನ್ನೋ ಒಂದು ಹೊಸ ಧಾರಾವಾಹಿ ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾದಂಬರಿ ಧಾರಾವಾಹಿಯಲ್ಲಿ ನಾನು ಸುದರ್ಶನ್ ಅನ್ನೋ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದು ನಾಯಕನ ತಂದೆ ಪಾತ್ರ. ಆ ಪಾತ್ರಕ್ಕೆ ಏನು ಬೇಕು, ಹೇಗೆ ಮಾಡ್ಬೋದು ಅಂತ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀವಿ ನಾರ್ಮಲ್ ಆಗಿ ಯಾವುದೇ ಪಾತ್ರ ಮಾಡುವಾಗಲೂ. ಹಾಗೆ ಇದಕ್ಕೂ ಕೂಡ ಒಂಚೂರು ಮ್ಯಾನರಿಸಮ್ ಯಾವ ಥರ ಇರಬೇಕು, ಡ್ರೆಸ್ಸಿಂಗ್ ಇದು ಯಾವ ಥರ ಇರಬೇಕು, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ, ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿ ಈ ಥರ ಮಾಡೋಣ ಹೀಗೆ ಮಾಡೋಣ ಅಂತೆಲ್ಲ ಹೇಳಿ ಆ ಥರ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ನಾನು, ನನ್ನ ತಂದೆ, ನನ್ನ ಮಗ, ಮೂರು ಜನ, ಹೆಣ್ಣು ದಿಕ್ಕಿಲ್ಲದ ಒಂದು ಮನೆ ಅಂತ ಹೇಳ್ಬೋದು. ಸೊ ಈ ಗಂಡಸರೇ ಒಂದು ಮನೆಯಲ್ಲಿದ್ದಾಗ ಯಾವ ರೀತಿ ಆಗುತ್ತೆ, ಏನು ನಡೆಯುತ್ತೆ. ಸೊ ಮಗನಿಗೆ ಮದುವೆ ಮಾಡಿಸೋದಿರ್ಬೋದು, ಈ ಥರ ಕೆಲವರು ವ್ಯವಹಾರದ ವಿಷಯ ಇರ್ಬೋದು, ಈ ಥರ ಕುತೂಹಲಕಾರಿ ಕೆಲವು ಘಟನೆಗಳು ಮನೆಯಲ್ಲಿ ಹೇಗೆ ನಡೆಯುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಬೇಕು. ನನ್ನ ತಂದೆಯಾಗಿ ಹಿರಿಯ ನಟರು ನಾಗೇಂದ್ರ ಶಾ ಅವರು ಮಾಡ್ತಾಯಿದ್ದಾರೆ, ಮಗ ರಕ್ಷಿತ್ ಮಾಡ್ತಾಯಿದ್ದಾನೆ. ಎಲ್ಲ ನಮ್ದೊಂದ್ರೆ ಅಪ್ಪ ಮಗ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಅವರು ಸ್ವಲ್ಪ ವಿದ್ ಸ್ವಲ್ಪ ತಮಾಷೆ ಎಲ್ಲ ಮಿಶ್ರಿತವಾಗಿ ಇದು ನಡೆಯುತ್ತೆ, ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ. ಸೊ ನಮ್ಮ ಕಾಂಬಿನೇಷನ್ ಚೆನ್ನಾಗಿ ನಡೀತಾ ಇದೆ. ಕಾದಂಬರಿ ಧಾರಾವಾಹಿ ನಮ್ಮ ನೆಚ್ಚಿನ ಉದಯವಾಹಿನಿಯಲ್ಲಿ ಪ್ರಸಾರ ಆಗಲಿಕ್ಕಿದೆ. ಎಲ್ಲರೂ ಈ ಧಾರಾವಾಹಿನ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದೇ ಆಗಸ್ಟ್ 23 ಮಧ್ಯಾಹ್ನ 2 ಗಂಟೆಗೆ ಹೊಸ ಧಾರಾವಾಹಿ ಕಾದಂಬರಿ ನಿಮ್ಮ ಉದಯ ಟಿವಿಯಲ್ಲಿ.